ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಸರ್. ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಮೇಡಮ್. ಮೇಡಮ್ ಇನ್ನೂ ಯೂತ್ ಇದ್ದಾರೆ ಅವರು, ಅದಕ್ಕೋಸ್ಕರ ಗೆಲ್ತಾರೆ ಮೇಡಮ್. ಯೂತ್ ಒಂದೇ ಸಾಕಾಗೆಲ್ಲಕ್ಕೆ ತಾತವರು, ಅವ್ರ ತಾತವರು ಮಾಡಿದ್ದಾರೆ ಕೆಲಸ ಮಾಡಿರುವಂಥ ಕರೆಗಳು ಕುಮಾರ್ ಸ್ವಾಮಿ ಆಗ್ಬೋದು, ಮತ್ತು ಜೆ ಡಿ ಎಸ್ನವರು ಸಿಕ್ಕಾಪಟ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಮೇಡಮ್. ಸಿ ಪಿ ಯೋಗೇಶ್ವರ್ ಯಾಕೆ ಬೇಡ? ಸಿ ಪಿ ಯೋಗೇಶ್ವರ್ ಮೇಡಮ್ ಅಂತ ಏನು ಇಲ್ಲಿ ಏನು ವರ್ಕೌಟ್ ಏನು ಕೆಲಸಗಳು ಏನು ಮಾಡಿಲ್ಲ ಮೇಡಮ್, ಮಾಡಿದ್ದಾರೆ ಬಟ್ ಇಲ್ಲ ಅಂತಲ್ಲ. ಆದ್ರೂ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಕೆಲಸ ಮಾಡಿರುವಂಥವ್ರು ದೇವೇಗೌಡರು ಇದ್ದಾರೆ, ಮತ್ತು ಕುಮಾರಸ್ವಾಮಿ ಇದ್ದಾರೆ. ಜೆ ಡಿ ಎಸ್ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹಾಗಾಗಿ ನಿಖಿಲ್ ಅವ್ರು ಗೆಲ್ತಾರೆ ಮೇಡಮ್. ಓಕೆ, ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರ್ ಸ್ವಾಮಿ. ಮೇಡಮ್ ಅವ್ರ ತಾತಿಂದ ಕಾಲದಿಂದ ದೇವೇಗೌಡರು ಅವ್ರದ್ದೇ ಕೆಲಸ ಮಾಡ್ಕೊಂಡ್ಬಂದವ್ರೆ, ಹಂಗಾಗಿ ನಮ್ಮ ನಿಖಿಲ್ ಅವರು ಮಾಡ್ತೀವಿ. ಸಿ ಪಿ ಯೋಗೇಶ್ವರ್ ಬೇಕು ಮೇಡಮ್, ಬೇಕು. ಈಗ ನಮಗೆ ಕೆಲಸ ಬೇಕಾಗಿರುವ ವ್ಯಕ್ತಿಗಳಲ್ವಾ, ನಾವು ನೋಡ್ತಾ ನಮ್ಗೆ ಬೇಕೇ ಬೇಕು ನಮಗೆ. ಒಂದು ಕಡೆ ಜೆ ಡಿ ಎಸ್ ಶಾಲು, ಇನ್ನೊಂದು ಕಡೆ ಬಿ ಜೆ ಪಿ ಶಾಲು, ಕಾರ್ಯಕರ್ತರ ಒಗ್ಗಟ್ಟು ಚೆನ್ನಾಗಿದೆಯಾ? ಒಗ್ಗಟ್ಟು ಚೆನ್ನಾಗಿದೆ ಮೇಡಮ್. ಎನ್ ಡಿ ಎ ಆಗಿರೋದ್ರಿಂದ ಈ ಕಡೆ ಬಿ ಜೆ ಪಿ ಅವರು ನಮ್ಗೆ ಸಹಕಾರ ಮಾಡ್ತಾರೆ, ಅದೇ ಥರ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಬೇಕು ಅಂದ್ರೆ ಎಲ್ಲ ಜನ ಸಪೋರ್ಟ್ ಇರೋದಕ್ಕೋಸ್ಕರನೇ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಅಂತ ಹೇಳ್ತಾರೆ. ಓಕೆ, ಒಳ್ಳೆ ಕೆಲಸ ಮಾಡ್ತಾರೆ ಅಪ್ಪು ಅವ್ರಿಗೆ ಗೆಲ್ಲಿಸಿ ನಾವು ಅವರ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಕುಮಾರಣ್ಣ ಇಲ್ಲಿ ನಮ್ಮ ಚನ್ನಪಟ್ಟಣ ತಗ ಅಭಿವೃದ್ಧಿ ಮಾಡೋರು ಅಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಈಗಲೂ ಡ್ಯಾಮ್ ಕಟ್ಟಿದ್ದಾರೆ ಅವರು. ಅವ್ರು ತ ನಮ್ಮ ದೇವೇಗೌಡರು ಕಟ್ಟಿಲ್ಲ ನಮ್ಗೆಲ್ಲಿ ಸಿಗ್ತಿತ್ತು ನೀರು ಇಲ್ಲಿ, ಅವರು ಡ್ಯಾಮ್ ಕಟ್ಟಿಲ್ಲ ನಮ್ಗೆಲ್ಲಿ ಸಿಗ್ತಿತ್ತು ನೀರು ಇಲ್ಲಿ, ಅವ್ರು ಕಟ್ಟಲಾಗಿ ಯಾರ್ದೋ ಅವನು ಮಾಡ್ಬಿಟ್ಟು ಇನ್ನು ನಾನು ಮಾಡಿದೆ ಅಂತ ಅದ ಕಟ್ಟಿರೋದು ದೇವೇಗೌಡರು. ಅವತ್ತು ಎಷ್ಟನೇ ಇಸ್ವಿ ಪದ ಕಟ್ಟಿದ್ರೆ ಅವ್ರು ದೇವೇಗೌಡರು ಕಟ್ಟಲಿಲ್ಲ ಅಂದ್ರೆ ನಮ್ಗೆಲ್ಲಿ ಸಿಗ್ತಿತ್ತು ನೀರು ಮೇಡಮ್ ಅವರೇ? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಏನಾದರೂ ಪ್ಲಸ್ ಆಗುತ್ತೆ? ಗ್ಯಾರಂಟಿ ಏನು ಪ್ಲಸ್ ಆಗಲ್ಲ ಮೇಡಮ್, ಗ್ಯಾರಂಟಿನೇ ನಮ್ಮ ತೀರಿಸ್ತಾರೋ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ಯಾರಂಟಿ. ಏನು ಮಾಡ್ತಾ ಇದ್ದಾರೆ ಮೇಡಮ್ ಅವರೇ, ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಲ್ಲ ಗಣಸರು, ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ ಗಣಸರು, ಎಲ್ಲಿ ಹೋಗುತ್ತಾರೆ ಗಣಸರು? ಯಾರು ಗಂಡು ಹುಡುಗರಿಗೆ ಅಲ್ಲಿ ಗಂಡು ವಯಸ್ಸಾದವ್ರು ಸೀಟ್ ಕೊಡ್ತಾ ಇಲ್ಲ ಇವತ್ತು ಹೆಂಗಸರುಗಳು? ಯಾಕೆ ಅವ್ರು ನಮ್ಮ ಮನೆ ಹೆಂಗಸರುಗಳೇ ಬೈತಾ ಇದ್ದಾರೆ, ಯಾಕೆ ಬೇಕು ನಮ್ಮ ದುಡ್ಡು, ಅದು ಯಾಕೆ ಬೇಕು ನಮ್ಮ ದುಡ್ಡು, ನಮ್ಗೆ ಯಾಕೆ ಬೇಕು ಗ್ಯಾರಂಟಿ, ನಮಗೆ ಫ್ರೀ ಬಸ್ ಯಾಕೆ ಬೇಕು ಅಂತ ಹೇಳ್ತಾರೆ, ಏನು ಮಾಡ್ತೀರಾ? ಇಲ್ಲಿನವರು ವರ್ಸಸ್ ಹೊರಗಿನವರು ಎನ್ನುವಂಥ ಮಾತಿದೆ ಮೇಡಮ್. ಎಲ್ಲ ಹೊರಗಿನವರು ಇಲ್ಲಿನವರು ಅಂತಿಲ್ಲ, ಎಲ್ಲ ಒಂದೇನೆ. ಎಲ್ಲಿದ್ರೆ ಏನಂತೆ, ಈಗ ಯೋಗೇಶ್ವರ ಅವರು ಹೊರಗಡೆ ಹೋಗ್ತಾರೆ ಅಂತಿದ್ರು, ಎಲ್ಲಿ ಹೋದ್ರೆ ಏನಂತೆ, ಇಲ್ಲಿದ್ರು ಅಷ್ಟೇ ಅಲ್ಲಿದ್ರು ಅಷ್ಟೇ. ಇನ್ನು ದೇವೇಗೌಡರು ಹೊರಗಡೆ ಅವರು ಅಂತಾರೆ, ಹೊರಗಡೆ ಅವ್ರು ಬಂದಿಲ್ಲ ಕೆಲಸ ಮಾಡಿಲ್ವಾ? ಮತ್ತು ಯಾವಾಗಲೇ ಹೇಳಬೇಕಿತ್ತು ಹೊರಗಡೆ ಬರ್ತಾಯಿರಪ್ಪ ನೀವು ಕೆಲಸನೇ ಮಾಡಿಬಿಡಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ಅಂಥ ಕಾಲದಲ್ಲೇ ದೇವೇಗೌಡರಲ್ಲಿ ಬಂದಿದ್ರು, ದೇವೇಗೌಡರು ಬಿರಿಸಿ ಮಾಡಬೇಕಾದ್ರೆ ಇವಾಗ ಮಾಡಿದ್ರೆ ಎಷ್ಟನೇ ಇಸ್ವಿ ಮಾಡಿದ್ದೇಳ್ರಿ? ಆವಾಗಿಂದನೇ ಮಾಡ್ಬೇಕಾದ್ರೆ ನಮ್ಮ ತಾಲೂಕು ಬೇಡಪ್ಪ ನೀವು ಕೆಲಸ ಮಾಡಿ ಹೊರಗಡೆ ನಿಂತ್ಕೊಳ್ಳಿ ಅಂತಂದರೆ ಇಲ್ಲಿಗೆ ಹೆಂಗೆ ಬರ್ತಿದ್ರು ಹೊರಗಡೆ ಅವರು? ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಜಾಸ್ತಿ ಇದ್ದಾರೆ, ಇದೇನಾದ್ರು ಮೈನಸ್ ಆಗುತ್ತಾ? ಏನಿಲ್ಲ ಮೇಡಮ್, JDS ಗ್ಯಾರಂಟಿ, ಯಾವುದು ಮೈನಸ್ ಏನಿಲ್ಲ, ಪ್ಲಸ್ಸೇ. ಮತ್ತು ಅವ್ರೇನು 3 ತಿಂಗಳಿಂದ ಏನು ದುಡ್ಡೇ ಕೊಡ್ತಾ ಇಲ್ಲ, ಅಮೌಂಟ್ ಮಾಡ್ತೀವಿ ಅಂತ ಏನು ಹಾಕಿದ್ದಾರೆ ಅವರು? ಯಾವುದು ಹಾಕಿಲ್ವಲ್ಲ, ಗ್ಯಾರಂಟಿ ಎಲ್ಲಿ ಕೆಲಸ ಮಾಡುತ್ತೆ? ಗ್ಯಾರಂಟಿ ಯಾರು ಯಾರ ಮೇಲೆ ಹಾಕ್ತಾ ಇದ್ರಲ್ಲಿ ಅವರು? ಯಾವುದು ನಮ್ಮ ಮೇಲೆ ತಾನೇ ಹಾಕ್ತಾ ಇರೋದು ಅವರು. ಮತ್ತೆ ಎಲ್ಲಾಗುತ್ತೆ ಕೆಲಸ ಅದು? ಏನು ಗ್ಯಾರಂಟಿ ಅವ್ರು ಎಲ್ಲಿ, ಅವ್ರು ಯಾವ ಗ್ಯಾರಂಟಿ ಏನು ಕೆಲಸ ಮಾಡಲ್ಲ ಬಿಡಿ. ಅದೇ ಮೇಡಮ್, ರಾಮನಗರದಲ್ಲಿ ಕಾಂಗ್ರೆಸ್ನವರು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರಿ, ಎಲೆಕ್ಷನ್ ನಡೀತಾರೆ ಚನ್ನಪಟ್ಟಣದಲ್ಲಿ, ರಾಮನಗರದವ್ರು ಬಂದು ಇಲ್ಲಿ ಓಟ್ ಹಾಕಲ್ಲ, ಹಾಕಿದ್ರೆ ಹೇಳಿ ಚನ್ನಪಟ್ಟಣದ ಜನಗಳು ಚನ್ನಪಟ್ಟಣ ಪ್ರಜೆಗಳು ಯಾವುದೇ ಕಾರಣಕ್ಕೂ ನಿಖಿಲ್ ಅವ್ರಿಗೆ ಮೋಸ ಅಂತ ಮಾಡಲ್ರು. ನಿಖಿಲ್ ಕುಮಾರಸ್ವಾಮಿ 100% ಗೆದ್ದೇ ಗೆಲ್ತಾರೆ ಅನ್ನೋದು. ಲೀಡಿಂಗಲ್ಲಿ ಗೆಲ್ತಾರೆ ಸರ್? ಎಷ್ಟು ಲೀಡಿಂಗ್ ತರ್ತಾರೆ? ಒಂದು 8,000 ಗ್ಯಾರಂಟಿ ಮೇಡಮ್, 10,000 ಅಂತೂ ಗ್ಯಾರಂಟಿ. ಏನೇ ಸರ್ ಅಷ್ಟೊಂದು ಜಿದ್ದ ಜಿದ್ದ ಇದೆಯಾ? ಜಿದ್ದ ಇದ್ರೂ ಏನು ಆಗಲ್ಲ, ಆದ್ರೂ ಎಂಥ ಜಿದ್ದ ಇದ್ರೂ ಗ್ಯಾರಂಟಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಖಚಿತ. ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರ ಬರದಿಂದ ಸಾಗ್ತಾ ಇದೆ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಕಾರ್ಯಕರ್ತರೆಲ್ಲ ಆಲ್ ಓಕೆನಾ? ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿದ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನವಹಿಸ್ತಾರೆ. ಇವತ್ತು ಹೆಚ್ಚಿನದಾಗಿ ಮಹಿಳೆಯರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದ ಕಡೆಯಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಸೇರಿ ಅವ್ರಿಗೆ ಆಶೀರ್ವಾದ ಮಾಡುವಂಥ ಆಶೀರ್ವದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಎಷ್ಟು ಬಹುಮತ ಸಿಗ್ಬೋದು ಸರ್? ಖಂಡಿತ ಇದು ಜಿದ್ದಾಜಿದ್ದಿನ ಕಣ ಇರೋದ್ರಿಂದ ಬಹುಮತ ನಿಚ್ಚಳವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ನಾವು ಗೆಲ್ಲುವಂಥ ವಾತಾವರಣ ಜೆ ಡಿ ಎಸ್ ಪಕ್ಷದ ಚಿಹ್ನೆಯಡಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ, ಅವ್ರು ಗೆಲ್ಲುವಂಥ ಅವಕಾಶ ನಿಚ್ಚಳವಾಗಿದೆ. ಇಲ್ಲಿನವರು ಹೊಸಸ್ ಹೊರಗಿನವರು ಎನ್ನುವಂಥ ಮಾತಿದೆ, ಇದಕ್ಕೇನು ಹೇಳ್ತಾರೆ? ಈಗ ಕುಮಾರಸ್ವಾಮಿ ಅವರು 2 ಬಾರಿ ಇಲ್ಲಿ ಗೆದ್ದಿದ್ದಾರೆ, ಅವರು ಹೊರಗಿನವರು ಅಂತ ಜನ ಯಾವತ್ತೂ ನೋಡಲಿಲ್ಲ. ಅವರು ಈ ಜಿಲ್ಲೆಯವರು, ಇದು ಜಿಲ್ಲೆಯ ಮಗ, ಈ ಜಿಲ್ಲೆಯ ಒಂದು ಅಭಿವೃದ್ಧಿ ಹರಿಕಾರ ಅಂತೇಳಿ ಕುಮಾರಸ್ವಾಮಿ ಅವರು ಬರೀ 3 ಗಂಟೆಗೆ ಬಂದು ಬರೀ 3 ಗಂಟೆಯಲ್ಲಿ ಚನ್ನಪಟ್ಟಣ ತಾಲೂಕು ಪ್ರಚಾರ ಮಾಡಿ ಅಭ್ಯರ್ಥಿಯಾಗಿ ಗೆದ್ದೋಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಲೋದರಲ್ಲಿ ಯಾವುದೇ ಅಂತ ಸಂಶಯ ಇಲ್ಲ, ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ ಗ್ಯಾರಂಟಿಗಳು ಏನಾದರೂ ಪ್ಲಸ್ ಆಗುತ್ತಾ ಅಂತ? ಕಾಂಗ್ರೆಸ್ ಗ್ಯಾರಂಟಿಗಳು ಎಲ್ಲಿ ಮೇಡಮ್, ಇವತ್ತು ಕಾಂಗ್ರೆಸ್ ಗ್ಯಾರಂಟಿನ ಜನ ಆಲೆ ಮರೆತುಬಿಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಎಲ್ಲಿ ಜನಕ್ಕೆ ಇವತ್ತು ಹಣನೇ ಆಗ್ತಾ ಇಲ್ಲ ಅವ್ರ ಅಕೌಂಟ್ಗೆ. ಇವತ್ತು ರೈತರಿಗೆ ಏನು ಕಷ್ಟ ಬಿದ್ದು ಹಾಲು ಕರೆದು ಅವರು ಶ್ರಮ ಬಿದ್ದಂಥ ಸಬ್ಸಿಡಿ ಧನನೇ ಸಹಾಯಧನನೇ ಕೊಡ್ತಾ ಇಲ್ಲ.
ತುಂಬ ಶ್ರಮ ಬಿದ್ದ ಹಾಲು ಕರೆದಾಗ್ತಂಥ ಸಬ್ಸಿಡಿ ಸಹಾಯಧನನೇ ಕೊಡದೇ ಇರೋಂಥವ್ರು ಗ್ಯಾರಂಟಿ ಯೋಜನೆಗಳು ಎಲ್ಲಿ ಇವತ್ತು ಜನರಿಗೆ ತಲುಪ್ತಾ ಇಲ್ಲ, ಅದೆಲ್ಲ ಬರೀ ಬೋಗಸು. ಏನು ಅದು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಅಂಥ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಗ್ಯಾರಂಟಿಗಳು ಇಲ್ಲಿ ಏನು ಕೆಲಸ ನಡೆಯಲಿಲ್ಲ. ಓಕೆ ಸರ್, ಕೊನೆಯದಾಗಿ ಚನ್ನಪಟ್ಟಣ ಜನತೆಗೆ ಏನು ಹೇಳೋಕೆ ಇಷ್ಟ? ಚನ್ನಪಟ್ಟಣದ ಮತದಾರರು ಬುದ್ಧಿವಂತ ಮತದಾರರು, ಹೋರಾಟಗಾರರು, ಸಾಕಷ್ಟು ವಿದ್ಯಾವಂತರು ಇರುವಂಥ ಈ ಕ್ಷೇತ್ರ, ದಯಮಾಡಿ ಪಕ್ಷದಿಂದ ಪಕ್ಷಕ್ಕೆ ವಲಸೆ ಹೋಗುವಂಥ ವ್ಯಕ್ತಿಗಳನ್ನ ಸರಿ ತಕ್ಕ ಪಾಠ ಕಲಿಸಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಗೆಲ್ಲಲಿಕ್ಕೆ ಎಲ್ಲ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.